ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಮಗೆ ಇಷ್ಟ ಆದಂಥ ಒಬ್ಬ ವ್ಯಕ್ತಿ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವು ಕೊಡ್ತಿದ್ದಾರೆ ಅಂತಂದಾಗ ಒಂದಿಷ್ಟು ಸಮಯದ ತನಕ ನಾವು ಅವರನ್ನು ಸಹಿಸ್ಕೊಳ್ಳೋಕೆ ನೋಡ್ತೇವೆ ಆದರೆ ಕೊನೆಯಲ್ಲಿ ಒಂದು ದಿನ ನಾವು ಕೂಡ ಬರ್ಸ್ಟ್ ಆಗ್ತೇವೆ ಇದು ಸಾಮಾನ್ಯವಾಗಿ ನಡೆಯುವಂತ ಘಟನೆ ನಾನು ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಆರ್ ಎಸ್ ಎಸ್ ಈಗ ಬಿಜೆಪಿ ವಿರುದ್ಧವಾಗಿದೆ ಹೌದು ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮೋದಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮೋದಿ ಬಗ್ಗೆ ಆರ್ ಎಸ್ ಎಸ್ ಮುಖಂಡ ಏನ್ ಹೇಳಿದ್ದಾರೆ ಚಡ್ಡಿ ದೋಸ್ತರಂತೆ ಇದ್ದಂಥ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ವೈಷಮ್ಯಕ್ಕೆ ಕಾರಣ ಏನು ಮೋದಿ ಅಂಥದ್ದು ಏನ್ ಮಾಡಿದ್ರು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಳೆದ ತಿಂಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಸಾರ್ವಜನಿಕ ಭಾಷಣದ ವೇಳೆ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರದಲ್ಲಿ ಶಾಂತಿಗಾಗಿ ಧ್ವನಿ ಎತ್ತಿದ್ರು ಮಣಿಪುರ ರಾಜ್ಯ ಎರಡು ಜನಾಂಗೀಯ ಸಮುದಾಯಗಳ ನಡುವಿನ ಘರ್ಷಣೆಯಿಂದ ಜರ್ಜರಿತವಾಗಿದೆ ಅಂತ ಹೇಳಿದರು ಮಣಿಪುರದಲ್ಲಿ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ನೀರಸ ಪ್ರದರ್ಶನ ನೀಡಿದ ಬಿಜೆಪಿ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾರ್ವಜನಿಕವಾಗಿ ಟೀಕೆ ಮಾಡಿತ್ತು ನಾಗ್ಪುರದಲ್ಲಿ ಆರ್ಎಸ್ಎಸ್ ಪ್ರಶಿಕ್ಷಣಾರ್ಥಿಗಳ ಗುಂಪನ್ನು ಉದ್ದೇಶಿಸಿ ಮಾತನಾಡಿದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಿಂಸಾಚಾರ ಪೀಡಿತ ಮಣಿಪುರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಮಣಿಪುರ ಒಂದು ವರ್ಷದಿಂದ ಶಾಂತಿಗಾಗಿ ಕಾಯ್ತಾ ಇದೆ ಇಲ್ಲಿ ಹಿಂಸಾಚಾರವನ್ನು ನಿಲ್ಲಿಸೋದಕ್ಕೆ ಆದ್ಯತೆ ನೀಡಬೇಕು ನಾವು ಆರ್ಥಿಕತೆ ರಕ್ಷಣಾ ಕಾರ್ಯತಂತ್ರ ಕ್ರೀಡೆ ಸಂಸ್ಕೃತಿ ತಂತ್ರಜ್ಞಾನ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ದಾಪ್ಗಾಲ್ ಹಾಕಿದ್ದೇವೆ ಇದರರ್ಥ ನಾವು ಎಲ್ಲ ಸವಾಲುಗಳನ್ನ ಜಯಿಸಿದ್ದೇವೆ ಅಂತ ಅಲ್ಲ ಅಂತ ಕುಟುಕಿದ್ರು ಇಲ್ಲಿಂದಾನೆ ಸಾಮಾನ್ಯ ಜನರಿಗೂ ಕೂಡ ಒಂದು ಯೋಚನೆ ಬಂದಿತ್ತು ಮೋದಿಜಿಯ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಗೆ ಏನೋ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಮೋಹನ್ ಭಾಗವತ್ ಅವರ ಮಾತು ಹಲವು ರೀತಿಯಲ್ಲಿ ಚರ್ಚೆ ಕೂಡ ಆಗಿತ್ತು ಯಾಕೆ ಚರ್ಚೆ ಆಗಿತ್ತು ಅಂತಂದ್ರೆ ಮಣಿಪುರದಲ್ಲಿ ವರ್ಷದಿಂದ ಹಿಂಸಾಚಾರ ನಡೀತಾ ಇದ್ರು ಕೂಡ ಮೋದಿ ತುಟಿಕ್ ಪಿಟಿಕ್ ಅಂತ ಹೇಳಿರ್ಲಿಲ್ಲ ಮಣಿಪುರ ಇನ್ಸಿಡೆಂಟ್ ಮಾತ್ರ ಪ್ರತಿಯೊಬ್ಬ ಭಾರತೀಯನು ನಾಚಿಕೆ ಪಟ್ಕೊಳ್ಳೇಬೇಕಾದಂಥ ಒಂದು ವಿಚಾರ ಬೇರೆ ಬೇರೆ ದೇಶದ ನಾಯಕರೆಲ್ಲರೂ ಸಹ ಮಣಿಪುರದಲ್ಲಿ ಶಾಂತಿಯನ್ನ ಕಾಪಾಡಿ ಅಂತ ಹೇಳಿದ್ರು ಕೂಡ ಮೋದಿ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಇದಕ್ಕೂ ಮುನ್ನ ಭಾಗವತ್ ಅವರು ಇನ್ನೊಂದು ಮಾತು ಹೇಳಿದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಗೆ ಬಿಜೆಪಿ ನಾಯಕರ ಅಹಂಕಾರವೇ ಕಾರಣ ಅಂತ ಕಿಡಿಕಾರಿದ್ರು ಇದು ಕೂಡ ಗಮನಾರ್ಹವಾದಂಥ ವಿಚಾರ ಇದೀಗ ಇದೇ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರ ಮಾತುಗಳು ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗಿದೆ ಜಾರ್ಖಂಡ್ನ ಗುಂಬ್ಲಾದಲ್ಲಿ ವಿಕಾಸ್ ಭಾರತಿಯಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್ ಅವರು ಸ್ವಯಂ ಅಭಿವೃದ್ಧಿಯ ಹಾದಿಯಲ್ಲಿ ಒಬ್ಬ ಮನುಷ್ಯನು ಮ್ಯಾನ್ ನಂತರ ದೇವತೆ ಭಗವಾನ್ ಮತ್ತು ವಿಶ್ವರೂಪ ಆಗೋಕೆ ಬಯಸಬಹುದು ಆದರೆ ಮುಂದೇನು ಅನ್ನೋದು ಯಾರಿಗೂ ಖಚಿತ ಇಲ್ಲ ಆಂತರಿಕ ಮತ್ತು ಬಾಹ್ಯ ಆತ್ಮದ ಬೆಳವಣಿಗೆಗೆ ಅಂತ್ಯವಿಲ್ಲ ಮತ್ತು ಮಾನವೀಯ ಕಾರ್ಯಕ್ಕಾಗಿ ಅವಿರತವಾಗಿ ಶ್ರಮಿಸಬೇಕಾಗತ್ತೆ ಒಬ್ಬ ಕಾರ್ಮಿಕನನ್ನ ತನ್ನ ಕೆಲಸದಿಂದ ಎಂದಿಗೂ ತೃಪ್ತನಾಗಬಾರದು ಅಂತ ಹೇಳಿದ್ದಾರೆ ಕೆಲಸವನ್ನ ಮುಂದುವರಿಸ್ತಾನೆ ಇರಬೇಕು ಪರಿಸರ ಶಿಕ್ಷಣ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡೋಕೆ ಪ್ರಯತ್ನಿಸಬೇಕು ಇದಕ್ಕೆ ಅಂತ್ಯ ಇಲ್ಲ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ನಿರಂತರ ಕೆಲಸವು ಏಕೈಕ ಪರಿಹಾರ ಭಾರತದ ಪ್ರಕೃತಿಯಂತೆ ಈ ಜಗತ್ತನ್ನ ಸುಂದರ ಸ್ಥಳವನ್ನಾಗಿ ಮಾಡೋಕೆ ನಾವು ಶ್ರಮಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇದು ಪ್ರಧಾನಿ ಮೋದಿ ಅವರ ಮೇಲಿನ ಪರೋಕ್ಷ ವಾಗ್ದಾಳಿ ಅನ್ನೋದು ಪ್ರತಿಯೊಬ್ಬ ಬುದ್ಧಿಜೀವಿಗೂ ಅರ್ಥ ಆಗುವಂತ ವಿಚಾರ ಮೋಹನ್ ಭಾಗವತ್ ಅವರು ಯಾಕೆ ಆ ಮಾತನ್ನ ಹೇಳಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ವಿಶ್ಲೇಷಣೆ ಮೂಲಕ ನೋಡೋದಾದ್ರೆ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರ ಮಾಡೋ ಭರದಲ್ಲಿ ಮೋದಿಜಿ ನಾನು ಬಯಾಲಜಿಕಲಿ ಹುಟ್ಟಿಲ್ಲ ನನ್ನ ದೇವರು ಕಳಿಸಿದ್ರು ಅಂತ ಹೇಳಿದ್ರು ನನ್ನ ತಾಯಿ ಜೀವಂತ ಇದ್ದಾಗ ನಾನು ಜೈವಿಕವಾಗಿ ಜನಿಸಿದ್ದೇನೆ ಅಂತ ನಂಬ್ತಾ ಇದ್ದೆ ಆಕೆ ನಿಧನರಾದ ಬಳಿಕ ನನ್ನ ಎಲ್ಲಾ ಅನುಭವಗಳನ್ನು ಗಮನಿಸಿದಾಗ ನನ್ನನ್ನ ಪರಮಾತ್ಮನೇ ಕಳಿಸಿದ್ದು ಅನ್ನೋದು ನನಗೆ ಮನವರಿಕೆ ಆಗಿದೆ ಆದ್ರೆ ನನ್ನನ್ನ ಪರಮಾತ್ಮ ಒಂದು ಉದ್ದೇಶದಿಂದ ಕಳಿಸಿದಾನೆ ಅನ್ನೋದು ಕೂಡ ನನಗೆ ಮನವರಿಕೆ ಆಗಿದೆ ಅಂತ ಹೇಳಿದ್ರು ಸೊ ಈಗ ನಿಮಗೆ ಮೋಹನ್ ಭಾಗವತ್ ಅವರು ಯಾಕೆ ಆ ಮಾತನ್ನ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗ್ಬೋದು ಇನ್ನು ಭಾಗವತರ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಅವರು ಸ್ವಯಂ ಘೋಷಿತ ನಾನ್ ಬಯೋಲಾಜಿಕಲ್ ಪ್ರಧಾನಿಗೆ ಜಾರ್ಖಂಡ್ನಿಂದ ಲೋಕ ಕಲ್ಯಾಣ ಮಾರ್ಗವನ್ನು ಗುರಿಯಾಗಿಸಿಕೊಂಡು ನಾಗ್ಪುರದಿಂದ ಉಡಾವಣೆಯಾದಂಥ ಈ ಇತ್ತೀಚಿನ ಅಗ್ನಿ ಕ್ಷಿಪಣಿಯ ಸುದ್ದಿ ಸಿಕ್ಕಿರಬೇಕು ಅಂತ ನಾನು ಭಾವಿಸ್ತೇನೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸೋದಾದರೆ ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ಹಾಗೂ ಬಿ ಜೆ ಪಿಯಲ್ಲಿ ಇರುವವರನ್ನು ಯಾವಾಗಲೂ ತನ್ನ ಕಪಿ ಮುಷ್ಟಿಯಲ್ಲಿ ಇರಬೇಕು ಅಂತ ಬಯಸ್ತಾಳೆ ಆತ ಪ್ರಧಾನಿಯಾಗಿದ್ರು ಕೂಡ ಆರ್ ಎಸ್ ಎಸ್ ನ ಕಂಟ್ರೋಲ್ನಲ್ಲೇ ಇರಬೇಕು ಅಂತಾನೆ ಆರ್ ಎಸ್ ಎಸ್ ಬಯಸೋದು ಆದರೆ ಮೋದಿ ಮತ್ತೆ ಅಮಿತ್ ಶಾ ಹಾಗಲ್ಲ ಆರ್ ಎಸ್ ಎಸ್ ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ತಮ್ಮ ಅಧಿಕಾರವನ್ನು ನಡೆಸ್ತಾ ಇರೋದು ಆರ್ ಎಸ್ ಎಸ್ ನ ಕೋಪಕ್ಕೆ ಕಾರಣ ಆಗಿರೋದು ಭಾಗವತ್ ಅವರ ಮಾತುಗಳಿಗೆ ಮೂಲ ಕಾರಣ ಇಲ್ಲಿದೆ ಅನ್ನೋದು ಕೂಡ ಮತ್ತೊಂದು ವಾಸ್ತವ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ